ನನಗೆ ಒಂದು ಮೆಸೇಜ್ ಬಂದಿದೆ. ಸಾಮೆಯಲ್ಲಿ ಮಾಡಿದರು ಬೇಳೆ ಬಾತು, ಆಡುತ್ತಾ ಜೊತೆಯಲ್ಲಿ ಸವಿ ಮಾತು, ನೋಡಿದಾಗ ಚಂದ್ರುವಿನ ಕೈ ಚಳಕ, ಆಯಿತು ವೀಕ್ಷಕರಿಗೆ ಮೈ ಪುಳಕ. ಅಡಿಗೆ ಮಾಡುವುದು ಒಂದು ಗಮ್ಮತ್ತು, ಪ್ರೀತಿಯಿಂದ ಉಣಿಸುವುದು ಅವರಿಗೆ ಗೊತ್ತು. ಅಡಿಗೆಯಿಂದ ನಮಗೆ ಆರೋಗ್ಯ ಭಾಗ್ಯ, ಬೊಂಬಾಟ್ ಭೋಜನ ನಮ್ಮ ಸೌಭಾಗ್ಯ. ಇದನ್ನು ಕಳಿಸಿರೋದು ಶ್ರೀಕಂಠೇಶ್ವರ ಅಂತ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಂಠೇಶ್ವರ ಅವರೇ. ಇದೇ ರೀತಿ ಬೇಕಾದಷ್ಟು ಜನ ನಮಗೆ ಪತ್ರಗಳನ್ನು ಬರೀತಾ ಇದ್ದೀರಾ, ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದೀರಾ, ನಿಮ್ಮೆಲ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಕುರ್ಮ ಅನ್ನೋ ಪದ ಇದೆಯಲ್ಲ, ಇದು ಆಕ್ಚುಲಿ ಒರಿಜಿನಲ್ ಬಂದು ಟರ್ಕಿಶ್ ಪದ. ಅದಕ್ಕೆ ಹೆಸರು ಕುವರ್ಮ ಅಂತ ಒಂದು ಟರ್ಕಿಶ್ ಪದ. ಕುವರ್ಮ ಅಂದರೆ ಮಾಂಸವನ್ನು ಅಥವಾ ಚಿಕನನ್ನು ಅಥವಾ ಲ್ಯಾಂಬು ಇವೆಲ್ಲವನ್ನು ಮೊಸರಿನಲ್ಲಿ ಸ್ಪೈಸಸ್ ಹಾಕಿ ಬೇಯಿಸ್ತಾ ಇದ್ರು. ಬೇಯಿಸೋದಕ್ಕೆ ಕುವರ್ಮ ಅಂತ ಕರೀತಾರೆ. ಅದಾದ ಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತು. ಉದಾಹರಣೆಗೆ ಈಗ ಪರ್ಷಿಯನ್ ಭಾಷೆಯಲ್ಲಿ ಕುವರ್ಮನ ಗೊರ್ಮ ಅಂತ ಕರೀತಾರೆ. ಹಾಗೆ ನಮ್ಮ ದೇಶದಲ್ಲಿ ಮುಘಲರು ಇದನ್ನು ಫಸ್ಟ್ ತಗೊಂಬಂದಿದ್ದು, ಮತ್ತು ಶಹಜಹಾನ್ ತಾಜ್ಮಹಲ್ನ ಕಟ್ಟಿ ಲೋಕಾರ್ಪಣೆ ಮಾಡಿದಾಗ ಒಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದ್ದ, ಅದಕ್ಕೆ ದಾವತ್ ಅಂತ ಕರೀತಾರೆ. ಆ ದಾವತ್ತಲ್ಲಿ ಬಂದಂಥ ಅತಿಥಿಗಳಿಗೆ ಈ ಕುರ್ಮ ಮಾಡಿ ಬಡಿಸಿದ್ರು, ಬೇರೆ ಬೇರೆ ಮಾಂಸದ ಕುರ್ಮಗಳನ್ನು ಮಾಡಿ ಬಡಿಸಿದ್ರು. ಅದು ಹಾಗೇ ಸೌತ್ ಇಂಡಿಯಾಗೆ ಬರ್ತಾ ಬರ್ತಾ ಕುರ್ಮ ಬಂದು ವೆಜಿಟೇರಿಯನ್ ಕುರ್ಮಾನೂ ಆಗೋಯ್ತು. ಅದರಲ್ಲೂ ತಮಿಳ್ನಾಡಲ್ಲಿ ಈ ಕುರ್ಮ ಅನ್ನೋದು ಭಾಳ ಪಾಪ್ಯುಲರ್. ನಾನು ಇವತ್ತು ತರಕಾರಿ ಕುರ್ಮ ಮಾಡ್ತೇನೆ, ಅದಕ್ಕೆ ನಾನು ಇಟ್ಟರು ಹೆಸರು ತಮಿಳ್ನಾಡೋದ್ರಿಂದ ಕಬಾಲಿ ಕುರ್ಮ. ಕಬಾಲಿ ಕುರ್ಮಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1.5 ಕಪ್ಪಷ್ಟು ಹೆಚ್ಚಿ ಬೇಯಿಸಿರುವ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಟೀಸ್ಪೂನ್ ಅಷ್ಟು ಗಸಗಸೆ, 6 ಲವಂಗ, 1 ಜಾಪತ್ರೆ ಹೂವು, 2 ಇಂಚು ಚಕ್ಕೆ, 1 ಸ್ಟಾರ್ ಅನೀಸ್, 1/2 ಚಮಚ ಜೀರಿಗೆ, 1 ಸ್ವಲ್ಪ ಕಲ್ ಹೂವು, ಧನಿಯಾ ಪುಡಿ 1.5 ಚಮಚ, 1 ಇಂಚಷ್ಟು ಹಸಿ ಶುಂಠಿ, 8 ಬೆಳ್ಳುಳ್ಳಿ, 1/2 ಟೀಸ್ಪೂನ್ ಅರಿಶಿನ, 1 ಟೀಸ್ಪೂನ್ ಅಚ್ಚಮೆಣಸಿನ ಪುಡಿ, 1/4 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ. ಓಕೆ, ಕಬಾಲಿ ಕುರ್ಮ ಮಾಡಕ್ಕೆ ಶುರು ಮಾಡ್ಬಿಡ್ಲಾ? ಏನು ಮಾಡಬೇಕು ಗೊತ್ತಾ? ಫಸ್ಟ್ ಒಂದು ಪಾರ್ಟಿ ಆರ್ಗನೈಸ್ ಮಾಡಬೇಕು. ಪಾರ್ಟಿ ಆರ್ಗನೈಸ್ ಮಾಡಬೇಕು ಅಂದರೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು. ಇಲ್ಲಿ ನಮ್ಮ ಮಸಾಲೆಗಳನ್ನೆಲ್ಲ ಡ್ಯಾನ್ಸ್ ಮಾಡಿಸೋಣ. ಓಕೆ, ಸೊ ಅದಕ್ಕೇನು ಮಾಡಬೇಕು ಅಂದರೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪ್ಯಾನು, ಇದಕ್ಕೆ ನಾವು ಮಸಾಲೆಗಳನ್ನು ಹಾಕೋಣ. 1 ಟೀಸ್ಪೂನಷ್ಟು ಗಸಗಸೆ, 1/5 ಲವಂಗ, 1 ಜಾಪತ್ರೆ, 1/2 ಇಂಚಷ್ಟು ಚಕ್ಕೆ, 1 ಸ್ಟಾರ್ ಅನೀಸ್, 1/2 ಚಮಚದಷ್ಟು ಜೀರಿಗೆ, 1 ಸ್ವಲ್ಪ ಕಲ್ ಹೂವು. ಓಕೆ, ಇದಿಷ್ಟನ್ನು ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ಆಫ್ ಮಾಡಬೇಕು. ಓಕೆ, ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ಇದಕ್ಕೆ ನಾವು ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಬೆಳ್ಳುಳ್ಳಿ 8-10 ಬೆಳ್ಳುಳ್ಳಿ ಹಸಳು, ಓಕೆ, 1 ಇಂಚಷ್ಟು ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ನಾನಿಲ್ಲಿ 4 ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಓಕೆ, ಮಸಾಲೆ ನುಣ್ಣಿಗೆ ರುಬ್ಕೊಂಡಿದ್ದಾಯ್ತು. ಅಯ್ಯ ಬಾಬಾ, ಎಂತ ಒಳ್ಳೆ ಪುರಿಮಳ ಗೊತ್ತಾ, ಸೂಪರ್. ಓಕೆ, ನಂಬೆನ್ನು ನಾವೇ ತಟ್ಕೋಬೇಕು. ಎಸ್, ಈಗ ಕಬಾಲಿ ಕುರ್ಮ ಮಾಡಕ್ಕೆ ಶುರು ಮಾಡೋಣ.
ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಅಂದರೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಅಲ್ಲಲ್ಲಲ್ಲಲ್ಲಲ್ಲೇ, ಇದು ಒಳ್ಳೆ ನೋಡೋಕ್ಕೆ ಒಂದು ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ ಇದ್ದಂಗಿದೆ. ಈ ಪಿಚ್ಗೆ ಬ್ಯಾಟ್ಸ್ಮನ್ನ ಕಳಿಸೋಣ. ಫಸ್ಟ್ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ಜೀರಿಗೆ. ಎಸ್, ಜೀರಿಗೆ ಬ್ಯಾಟಿಂಗ್ ಆಡೋಕೆ ಶುರು ಮಾಡಿದ್ದಾನೆ. ಬೌಲಿಂಗ್ ಮಾಡೋದಕ್ಕೆ ಸ್ಪೆಷಲಾಗಿ ನಾವು ರುಬ್ಬಿರುವ ಮಸಾಲೆಗಳು ಬರ್ತಾ ಇದೆ. ಓಕೆ, ಜೀರಿಗೆ ಸಿಡಿದ ತಕ್ಷಣ ರುಬ್ಕೊಂಡಿರೋ ಮಸಾಲೆ ಹಾಕಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಹಸಿ ಘಾಟೆಲ್ಲ ಹೋಗಬೇಕು. ಈಗ ಇದಕ್ಕೆ ಒಂದು ಟೀಸ್ಪೂನು ಹಚ್ಚಮೆಣಸಿನ ಪುಡಿ. ಓಕೆ, ಒಂದೂವರೆ ಟೀಸ್ಪೂನಷ್ಟು ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ. ಓಕೆ, ಇದೆಲ್ಲವನ್ನು ಫ್ರೈ ಮಾಡೋಣ. ಆ ಘಾಟ್ ಹೋಗಬೇಕು. ಈಗ ಇದಕ್ಕೆ ಬೇಯಿಸಿರುವ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು. ಬಹಳ ಈಸಿಯಾಗಿ ಮಾಡುವಂಥ ಕುರ್ಮ. ಓಕೆ, ಇದು ಒಂದು ಸ್ವಲ್ಪ ಕುದಿಬೇಕು. ಅಷ್ಟಲ್ಲಿ ನಿಮ್ಮೆಲ್ರಿಗೂ ಹಾಕ್ತೀನಿ ಒಂದು ಹಳೆ ಟೇಪು. ನಾನು ಇಲ್ಲಿ ಒಂದು ಮೆಸೇಜ್ ಟೈಪ್ ಮಾಡ್ತಾ ಇದ್ದೆ. ಈ ಮೆಸೇಜ್ ಟೈಪ್ ಮಾಡಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದೆ, ಈ ಕ್ವರ್ಟಿ ಕೀಪ್ಯಾಡ್ ಇರುತ್ತಲ್ಲ, ಅಂದರೆ QWERTY ಕೀಪ್ಯಾಡ್ ಇರುತ್ತಲ್ಲ, ಈ ಕೀಪ್ಯಾಡಲ್ಲಿ ಎಡಗೈಗೆ ನಿಮಗೆ ಸಿಗುವಂಥ ಅಕ್ಷರಗಳು AS, ಮತ್ತು ಬಲಗೈಗೆ ಸಿಗೋದು KL. ನೀವು ಒಂದು ಲೈನಲ್ಲಿರೋ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಊರಿನ ಹೆಸರು ಟೈಪ್ ಮಾಡ್ಬೋದು ಅಂತ ಹುಡುಕಿದ್ರೆ ಎಲ್ಲೂ ಸಿಗಲ್ಲ. ಒಂದೇ ಒಂದು ಊರಿನ ಹೆಸರು ಸಿಗುತ್ತೆ, ಅದು ಬಂದು ಎರಡನೇ ರೋನಲ್ಲಿ ಅಲಾಸ್ಕಾ, ALASKA. ಹಿಂಗೆ ಗೊತ್ತೇ ಇರಲಿ ಅಲ್ವಾ? ಇದು ಇರಲಿ, ತಿಳ್ಕೊಳ್ಳಿ. ಚೆನ್ನಾಗೆ ಕುದೀತಾ ಇದೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಓಕೆ, ಉಪ್ಪು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕ್ಬಿಡೋದು. ಈಗ ಪರೋಟ ರೆಡಿ ಮಾಡ್ಕೋತೀನಿ. ಈ ಪರೋಟ ಮಾಡೋದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಕಬಾಲಿ ಕುರ್ಮಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಗಸಗಸೆ, ಲವಂಗ, ಜಾಪತ್ರೆ, ಚಕ್ಕೆ, ಸ್ಟಾರ್ ಅನೀಸ್, ಜೀರಿಗೆ, ಕಲ್ಲು ಹೂವು ಹಾಕಿ ಡ್ರೈ ರೋಸ್ಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಜೊತೆಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ ಹಾಕಿ ನಂತರ ರುಬ್ಬಿಕೊಂಡಿರುವ ಮಸಾಲೆಯ ಮಿಶ್ರಣವನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅದಕ್ಕೆ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರಿದು ಅದಕ್ಕೆ ಬೇಯಿಸಿಕೊಂಡಿರುವ ತರಕಾರಿಗಳನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿದರೆ ಕಬಾಲಿ ಕುರ್ಮಾ ರೊಟ್ಟಿ ಚಪಾತಿ ಜೊತೆ ಸವಿಯಲು ಸಿದ್ಧ. ಎಸ್, ದೇರ್ ಇಟ್ ಗೋಸ್. ಇದನ್ನ ತಿನ್ನಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಬಂದಿದ್ದಾರೆ, ಅವ್ರನ್ನ ಕರೆದು ಬಿಡ್ತೀನಿ, ಕೊಡ್ತೀನಿ, ನೋಡೋಣ ಏನಂತಾರ ನೀವು. ಓಕೆ, ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ವಸುಮತಿ ಜೈನ್. ಬನ್ನಿ 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 ಸರ್. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ
ಚೆನ್ನಾಗಿ ನೋಡ್ತಾ ಇದ್ದೀರಾ? ನೋಡ್ತಾ ಇರ್ತೀನಿ ಸರ್. ಹಮ್ಮಿಂಗ್ ಮಾಡ್ತಿರಲ್ಲ ಸರ್, ಲಾಸ್ಟ್ ಅಲ್ಲಿ ತಿಂದಾದ್ಮೇಲೆ ದಯವಿಟ್ಟು ಅದು ನನಗೋಸ್ಕರ ಮಾಡ್ಲೇಬೇಕು ಸರ್. ತಿನ್ಮೇಲೆ ಮಾಡ್ತೀನಿ. ಗಮಗಮ ಅಂತ ವಾಸನೆ ಬರ್ತಾ ಇದೆ ಸರ್, ನನಗೋಸ್ಕರ. ವಾಸನೆ ಏನ್ಬೇಡಿ, ಪರಿಮಳ ಪರಿಮಳ ಸರ್. ಥ್ಯಾಂಕ್ ಯು. ಏನ್ ಮಾಡ್ತಿದ್ದೀರಾ ನೀವು ಸರ್? ಆಕ್ಚುಲಿ ನಾನು ರೈಟರ್ ಸರ್. ರೈಟರ್? ಹೌದು. ಓಕೆ. ಕಥೆಗಳು ಬರೀತೀರಾ? ನಾನು ಒಂದು 4,000 ನುಡಿಗಟ್ಟುಗಳನ್ನ ಬರ್ದಿದ್ದೀನಿ ಸರ್. ಕನ್ನಡತಿ ಈ ವಸುಮತಿ ಅನ್ನೋ ಒಂದು ಶೀರ್ಷಿಕೆ ಅಡಿ ನಾನು ಬರೀತಾ ಇದ್ದೀನಿ ಸರ್. ಫ್ಯಾಂಟಾಸ್ಟಿಕ್. ನಮ್ಮ ಅಭಿಮಾನಿಗಳು ಇಂಥವ್ರೆಲ್ಲ ನೋಡಿ ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಹಂಗೆ ಒಂದು ನುಡಿಗಟ್ಟು ಹೇಳಿ ಹೇಳ್ತೀನಿ. ಇಲ್ಲಿ ಬೆಳಕ ಇಟ್ಟ ದೇವರು ಮತ್ತೆಲ್ಲಿಗೋ ಇರುಳ ಇಡುವನು. ಒಬ್ಬರಿಗೆ ಆಸರೆ ಕೊಟ್ಟವನೇ ಇನ್ನೊಬ್ಬರನ್ನು ನಿರಾಶ್ರಿತರನ್ನಾಗಿ ಮಾಡುವನು. ಒಬ್ಬರಿಗೆ ಸಕಲವನ್ನೂ ಕೊಡುವ, ಇನ್ನೊಬ್ಬರನ್ನು ನಿರ್ಗತಿಕರನ್ನಾಗಿ ಮಾಡುವ. ಬದುಕಿನ ಆಟವ ಆಡಿಸುವ ಸೂತ್ರಧಾರ ಅವ, ನಾವಾಡುವ ಪಾತ್ರಧಾರಿಗಳು. ಒಟ್ಟಿನಲ್ಲಿ ಇದೆ ಮತ್ತು ಇಲ್ಲದರ ವ್ಯತ್ಯಾಸದಲ್ಲಿ ಕೊರಗದೆ ಮೆರೆಯದೆ ಬಾಳುವುದೇ ನಿತ್ಯ ಸುಂದರ. ಸೋ ನೈಸ್. ಧನ್ಯವಾದ. ಬಹಳ ಖುಷಿ ಆಯ್ತು ಮೇಡಮ್. ಇವತ್ತು ನಾನು ಡಯಟ್ ಗೇಟ್ ಏನು ಮಾಡಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇದನ್ನ ತಿಂದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ. ಹಾ ಸರ್. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಹಾ ಸರ್. ಆಗಿದೆ ಸರ್, ಬಟ್ ನಿಮ್ ತರ ಹಮ್ಮಿಂಗ್ ಮಾಡಕ್ ಬರಲ್ಲ ನಂಗೆ. ಆ ವಿಬ್ರಾಟ್ ಒಂದ್ ತಗೊಳ್ತಿರಲ್ಲ ಸರ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಇವಾಗ ಅವ್ರು ಹೇಳ್ತಾರ ಸತ್ಯನೋ ಸುಳ್ಳು ನಾನ್ ಪರೀಕ್ಷೆ ಮಾಡ್ಬಿಡ್ತೀನಿ, ಅಂದ್ರೆ ನಾನ್ ತಿಂದು ನೋಡ್ತೀನಿ ಅದ್ ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಯಾ ನೋಡಕ್ಕಂತೂ ಬಹಳ ಮಜವಾಗಿದೆ ಇದು. ಮಸಾಲೆಗಳು ಗಮ್ಮ ಬಂದಿದೆ. ಜಾಪತ್ರ ಇದು, ಕಲ್ಲು ಹೂವಿಂದು ಪರಿಮಳ ಫಸ್ಟ್ ಕ್ಲಾಸ್ ಆಗಿದೆ. ಸಾಕಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ. ಹೆಣ್ಣು ಸೂಜಿ ಆದರೆ ಗಂಡು ದಾರವಾದರೆ ಬದುಕು ಆಗಬಹುದು ಒಂದು ಸುಂದರ ಕಸೂತಿ. ಹೆಣ್ಣು ಸೂಜಿಯಾದರೆ ಗಂಡು ದಾರವಾದರೆ ಬದುಕು ಆಗಬಹುದು ಒಂದು ಸುಂದರ ಕಸೂತಿ, ಅಥವಾ ಒಂದೋ ಎರಡೋ ಪ್ರಸೂತಿ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ತಂಡದ ಪರವಾಗಿ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಥ್ಯಾಂಕ್ ಯು. ಇದು ದಯವಿಟ್ಟು ನೀವು ಸರ್ ನಿಮ್ ಮನೆ ಡೈನಿಂಗ್ ಟೇಬಲ್ ಮೇಲೆ ಇಡಬೇಕು ಎರಡು ವಸ್ತುನ. ಇದನ್ನ ನೋಡಿದಾಗೆಲ್ಲ ನನ್ನನ್ನು ನೆನೆಸ್ಕೋಬೇಕು, ಬೊಂಬಾಟ್ ಭೋಜನ ನೆನೆಸ್ಕೋಬೇಕು. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಗೊತ್ತಾ, ಮೈಸೂರಿಗೆ ಬಂದೆ, ಮಳೆ ಬಂದ್ಬಿಡ್ತು. ಇದಕ್ಕೆ ಇಲ್ಲೊಂದು ಒಳ್ಳೆ ಯಾವುದೋ ಒಂದು ಹೋಟ್ಲ್ ಕಾಣಿಸ್ತು, ಮೈಸೂರು ಬ್ರಾಹ್ಮಿನ್ಸ್ ಕೆಫೆ ಅಂತ. ನುಗ್ಬಿಟ್ಟೆ. ಅಯ್ಯಬ್ಬೋ, ಏನ್ ಮಳೆ ರೀ, ಬೇಕಾದ್ರೆ ನೋಡಿ ಹೊರಗಡೆ. ಏನಿದೆ, ಬರೋದಂತೂ ಬಂದ್ಬಿಟ್ಟಿದ್ದೀನಿ ಈ ಹೋಟ್ಲಿಗೆ. ಮೊದಲನೇ ಸಲ ಕಾಲಿಡ್ತಾ ಇರೋದು. ನಮ್ಮೂರು ಊಟ ಇಲ್ಲೇ ಮಾಡ್ಬಿಡೋಣ, ಇಲ್ಲಿ ಏನು ಚೆನ್ನಾಗಿದೆ ತಿಂದು ನೋಡ್ಬಿಡೋಣ, ಏನಂತೀರಾ ಅಲ್ವಾ? ನಮ್ಮೂರು ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೈಸೂರಲ್ಲಿ ನಾನು ಈ ಬಳ್ಳಾರಿ ಸರ್ಕಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೊಸದಾಗಿ ಮೈಸೂರು ಬ್ರಾಹ್ಮಿನ್ಸ್ ಕೆಫೆ ಅಂತ ಶುರುವಾಗಿದೆ. ನಾನು ಮೈಸೂರಿಗೆ ಬಂದಾಗ ಯಾವತ್ತೂ ನೋಡಿರಲಿಲ್ಲ. ಇಲ್ಲಿ ಏನು ಚೆನ್ನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಇವ್ರನ್ನೇ ಕೇಳೋಣ, ಅವ್ರೇನು ರೆಕಮೆಂಡ್ ಮಾಡ್ತಾರೆ ತಿನ್ನೋಣ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಏನಂತೀರಾ? ಓಕೆ. ಓ ನಮಸ್ಕಾರ. ಬಿಸ್ತೀರಿ? ಥ್ಯಾಂಕ್ ಯು. ನಿಮ್ಮಲ್ಲಿ ಏನ್ ಚೆನ್ನಾಗಿರುತ್ತೆ? ಸ್ಪೆಷಲ್ ರವೆ ವಾಂಗಿ ಬಾತು, ಸಪೋಟಾ ಕೇಸರಿ ಬಾತು, ಬೆಣ್ಣೆ ಮತ್ತು ರೊಡೆ, ಮಸಾಲ ದೋಸೆ, ಪ್ಲೈನ್ ದೋಸೆ, ಸೆಟ್ ಮಸಾಲೆ, ಆಮೇಲೆ. ನೀವೇನು ಎಲ್ಲ ಫುಲ್ ಮೆನ್ಯೂ ಹೇಳ್ತಿದ್ದೀರಾ, ಸ್ಪೆಷಲ್ ಏನ್ ಹೇಳಿ? ಸ್ಪೆಷಲ್ ಅವಲಕ್ಕಿ ಬಿಸಿಬೇಳೆ ಬಾತು, ಸಪೋಟಾ ಕೇಸರಿ ಬಾತು, ಬೆಣ್ಣೆ ಮತ್ತು ರೊಡೆ. ನೋಡಿದ್ರ ಇದು ಸ್ಪೆಷಲ್, ಅದ್ ಹೇಳ್ಬೇಕು. ನಂಗೆ ಮೆನು ಹೇಳ್ಬಿಟ್ರೆ ಎಲ್ಲ ಹೋಟ್ಲಲ್ಲಿ ಸಿಗೋದಿಲ್ಲ, ನಂಗೆ ಬೇಡ, ಎಲ್ಲೂ ಸಿಗದಿರೋದು ಬೇಕು. ಅದರಿಂದ ನೀವು ಅವಲಕ್ಕಿ ಬೇಳೆ ಬಾತು, ಆಮೇಲೆ ಅದೇನು ಸಪೋಟಾ ಕೇಸರಿ, ಸಪೋಟಾ ಕೇಸರಿ ಬಾತು. ಹಾಂ ನೋಡ್ರ, ಕೇಸರಿ ಬಾತಲ್ಲಿ ಪೈನಾಪಲ್ ಹಾಕೊಳ್ಳೋದು ನೋಡಿದ್ದೆ, ಆಮೇಲೆ ಬೇರೆ ಎಲ್ಲ ಹಾಕೋದು ನೋಡಿದ್ದೆ. ಇದೇನಪ್ಪ ಇದು? ಸಪೋಟಾ ಬ್ರೆಡ್ ಖೀರ್ ಇದೆ ಸ್ಪೆಷಲ್ ಇವತ್ತು. ಇನ್ನೊಂದು ಈಗ ಒಂದು ಕೆಲಸ ಮಾಡಿ, ನನಗೆ ಅವಲಕ್ಕಿ ಬೇಳೆ ಬಾತು,
ಸಪೋಟ ಕೇಸರಿ ಬಾತು, ಆಮೇಲೆ ಇದು ಅದನ್ನ ಬೆಣ್ಣೆ ಮಧುರ ವಡೆ, ಬೆಣ್ಣೆ ಮಧುರ ವಡೆ, ಬ್ರೆಡ್ ಖೀರ್, ಬ್ರೆಡ್ ಮಧುರ ವಡೆ, ಬ್ರೆಡ್ ಖೀರ್ ಅಷ್ಟು ಕೊಡಿ ಸಾಕು. ಓಕೆ, ಅದನ್ನ ಟೇಸ್ಟ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ ಇದು ಹೇಗಿದೆ ಏನು ಅಂತ ನನಗೆ ಐಡಿಯಾನೇ ಇಲ್ಲ. ಮಳೆ ಬಂತು ಅಂತ ಈ ಹೋಟ್ಲಿಗೆ ಬಂದಿದ್ದೀನಿ, ಇಲ್ಲಿ ಏನು ಕೊಡ್ತಾರೋ ತಿಂತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಓಹೋ, ಎಲ್ಲ ಒಟ್ಟಿಗೆ ತಂದ್ಬಿಟ್ರ? ಆಯ್ತು ಓಕೆ, ಎಲ್ಲ ಒಟ್ಟಿಗೆ ತಂದ್ಬಿಟ್ರು. ಏನು ಪ್ರೀತಿ ನನ್ನ ಮೇಲೆ, ತಿನ್ಲಿ ಚೆನ್ನಾಗಿ ತಿನ್ಲಿ ಅಂತ ಕೊಟ್ಟಿದ್ದಾರೆ. ಓಹೋಹೋಹೋ, ಇದು ನೋಡಪ್ಪ, ಈ ಅವಲಕ್ಕಿ ಬೇಳೆ ಬಾತ್ಗೆ ಚೆನ್ನಾಗಿ ತುಪ್ಪ ಹಾಕಿದ್ದಾರೆ. ಒಂದು ದಿವಸ ನಾನು ಈ ಅವಲಕ್ಕಿ ಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಭಾಳ ಸಿಂಪಲ್ಲು, ಭಾಳ ರುಚಿಯಾಗಿರುತ್ತೆ. ಇವರು ಈ ಅವಲಕ್ಕಿ ಬೇಳೆ ಬಾತ್ ಮಾಡೋಕ್ಕೆ ಬಳಸಿದಾರಲ್ಲ ಪೌಡ್ರು, ಭಾಳ ಚೆನ್ನಾಗಿದೆ. ಅವಲಕ್ಕಿ ಸಾಫ್ಟ್ ಆಗಿದೆ. ಇವರು ತೊಗರಿ ಬೇಳೆ ಬದಲು ಹೆಸರು ಬೇಳೆ ಹಾಕಿದ್ದಾರೆ ಅವಲಕ್ಕಿ ಜೊತೆಗೆ. ಸೊ ಆಮೇಲೆ ತರಕಾರಿಗಳು ಹಾಕಿದ್ದಾರೆ, ಆಮೇಲೆ ಬಾತ್ ಪುಡಿ ಹಾಕಿದ್ದಾರೆ, ಮೇಲೆ ತುಪ್ಪ ಹಾಕಿದ್ದಾರೆ. ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಬೂಂದಿ ಕಾಳು ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ವೆರಿ ನೈಸ್. ಓಕೆ ಗುಡ್ರಾ. ಈ ಕಡೆ ಬೆಣ್ಣೆ ಮದ್ದೂರು ವಡೆ ಅಂತ ಕೊಟ್ಟಿದ್ದಾರೆ. ಮದ್ದೂರು ವಡೆ ಎಲ್ಲ ನಾರ್ಮಲ್ಲೆ, ಬೆಣ್ಣೆ ಏನಿದ್ರು ಬೆಣ್ಣೆಲಿ ಕರೀತಾರೆ ಏನಿದ್ರು ಗೊತ್ತಿಲ್ಲ, ತಿಂದು ನೋಡ್ದಿನ ಗೊತ್ತಾಗುತ್ತೆ ಬೆಣ್ಣೆ ಘಮ ಬರತ್ತ ಅಂತ. ಭಾಳ ಲೈಟಾಗಿ ಬರ್ತದೆ ಅಂದರೆ ನಾವು ಬೆಣ್ಣೆ ಘಮ ಹುಡುಕಬೇಕು ಆವಾಗ ಗೊತ್ತಾಗುತ್ತೆ, ಇಲ್ಲ ನಾರ್ಮಲ್ ಮದ್ದೂರು ವಡೆ ಥರನೇ ಇರ್ತಿದ್ದು. ಅವರು ಸ್ಪೆಸಿಫಿಕ್ಕಾಗಿ ಬೆಣ್ಣೆ ಮದ್ದೂರು ವಡೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಬೆಣ್ಣೆ ಮದ್ದೂರು ಅಂತ, ಇಲ್ಲದೇ ಗೊತ್ತಾಗಲ್ಲ. ಬಟ್ ಮದ್ದೂರು ವಡೆ ಚೆನ್ನಾಗಿದೆ, ವೆರಿ ನೈಸ್. ಆ್ಯಕ್ಚುಲಿ ಬಿಸಿಬೇಳೆ ಬಾತ್ಗೆ ಈ ಮದ್ದೂರು ವಡೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಚೆನ್ನಾಗಿದೆ, ವೆರಿ ಗುಡ್. ಇಲ್ಲಿ ಸಪೋಟ ಕೇಸರಿ ಬಾತ್ ಕೇಸರಿ ಬಾತ್ ಓಕೆ, ಪೈನಾಪಲ್ ಕೇಸರಿ ಬಾತು, ಬಾಳೆಹಣ್ಣು ಕೇಸರಿ ಬಾತು, ಅದೆಲ್ಲ ಓಕೆ. ಇದೇನು ವಿಶೇಷವಾಗಿ ಸಪೋಟ ಹಾಕಿ ಮಾಡ್ತಾರಲ್ಲ ನೋಡೋಣ. ದ್ರಾಕ್ಷಿ ಸಿಕ್ತು. ಓ, ಸಪೋಟ ಹಣ್ಣೆ ಹಾಕ್ಬಿಟ್ಟಿದ್ದಾರೆ ಅನ್ಸತ್ತಾ? ಸಪೋಟ ಹಣ್ಣು ತುಪ್ಪ ಜಿನುಗ್ತಾ ಇದೆ. ನೋಡೋಣ ಟೇಸ್ಟು. ಸಪೋಟ ಹಣ್ಣು ಚೆನ್ನಾಗಿ ಹಣ್ಣಾಗಿದೆ. ಕೇಸರಿ ಬಾತ್ಗೆ ಸಪೋಟ ಫ್ಲೇವರ್ ಬಂದಿದೆ ನೋಡೋಣ. ಸಪೋಟ ಹಣ್ಣು ತಿಂದಾಗಲೇ ಸಪೋಟ ಫ್ಲೇವರ್ ಸಿಗೋದು, ತುಪ್ಪದ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಇದು ಚೆನ್ನಾಗಿದೆ. ಒಟ್ಟಿನಲ್ಲಿ ಇದನ್ನು ಇವಾಗ ಖಾಲಿ ಮಾಡಿಬಿಟ್ಟು ಅದೇನೋ ಬ್ರೆಡ್ ಕೀರ್ ಅಂದರು, ಇದು ಕುಡಿದ್ಬಿಟ್ಟು ತಿಂದುಬಿಟ್ಟು ಆಮೇಲೆ ಅದನ್ನು ಕುಡಿತೀವಿ. ಓಕೆ, ಸೂಪರ್ ಆಗಿದೆ, ಸೂಪರ್. ಈಗ ಬ್ರೆಡ್ ಖೀರ್ ಅಂತ ಕೊಟ್ಟಿದ್ದಾರೆ, ಬ್ರೆಡ್ ಖೀರ್ ಓಕೆ, ಬ್ರೆಡ್ಡಲ್ಲಿ ಮಾಡುವಂಥ ಒಂದು ಪಾಯಸ. ಚೆನ್ನಾಗಿ ತುಪ್ಪ ಹಾಕಿದ್ದಾರೆ, ಏಲಕ್ಕಿ ಘಮ ಚೆನ್ನಾಗಿ ಬರ್ತದೆ, ಬ್ರೆಡ್ಡು ಸಾಫ್ಟಾಗಿ ಬಾಯ್ಕ್ ಸಿಗುತ್ತೆ. ಏನು ಗೊತ್ತಾ, ಈ ಇನ್ಸ್ಟೆಂಟ್ ರಬ್ಡಿ ಅಂತ ಮಾಡ್ತಾರೆ, ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ಇನ್ಸ್ಟೆಂಟ್ ರಬ್ಡಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಈ ಬ್ರೆಡ್ ಇರುತ್ತಲ್ಲ ಬ್ರೆಡ್ಡನ್ನು ಹಾಕ್ಬಿಡ್ತಾರೆ ಅದರೊಳಗೆ. ನಾವು ಅದನ್ನು ಕೆನೆ ಅಂದ್ಕೊಂಡು ತಿಂದ್ಬಿಟ್ಟು ರಬ್ಡಿ ಅಂದ್ಕೊಂಡ್ಬಿಡ್ತೀವಿ, ಆ್ಯಕ್ಚುಲಿ ಬ್ರೆಡ್ ಅದು. ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದೇ ಫ್ಲೇವರ್ ಇದಕ್ಕೆ ಇದಕ್ಕಿದೆ. ಸೂಪರ್ ನೋಡಿ.
ಮಳೆ ಬಂತು ಅಂತ ರಸ್ತೆಯಲ್ಲಿ ಇದ್ದಿದ್ದು ಹೋಟ್ಲ್ ನುಗ್ಗದೆ. ನುಗ್ಗದ ಮೇಲೆ ಯಾಕೆ ಸುಮ್ಮನೆ ಕುತ್ಕೋಬೇಕು ಅಂತ ಇಲ್ಲೇ ನಮ್ಮೂರು ಊಟ ಮಾಡೋಣ ಅಂತ ಶುರು ಮಾಡಿದೆ. ಈ ಹೋಟ್ಲಲ್ಲಿ ಏನು ಚೆನ್ನಾಗಿದೆಯೋ ಅದು ತಂದು ಕೊಡಿ ಅಂದೆ. ಅವರು 4 ಐಟಮ್ ಕೊಟ್ಟರು, 4 ಚೆನ್ನಾಗಿತ್ತು. ನೀವು ಮೈಸೂರಿಗೆ ಬಂದರೆ ಬಳ್ಳಾರಿ ಸರ್ಕಲ್ ಹತ್ರ ನ್ಯೂ ಬ್ರಾಹ್ಮಿನ್ಸ್ ಕೆಫೆಗೆ ಬನ್ನಿ, ಅದ್ಭುತವಾಗಿರೋ ಅವಲಕ್ಕಿ ಬೇಳೆ ಭಾತ್ ಸಿಗುತ್ತೆ, ಸೂಪರ್. ನನ್ನ ಜೊತೆ ಇದ್ದಾರೆ ಈ ಮೈಸೂರು ಬ್ರಾಹ್ಮಿನ್ಸ್ ಕೆಫೆಯ ಮಾಲೀಕರಾದಂಥ ಪ್ರಸಾದ್ ಅವರು, ಗುರುಪ್ರಸಾದ್ ಅವರು ಮತ್ತು ಡಾಕ್ಟರ್ ಶ್ವೇತಾ ಅವರು. ಓಕೆ, ಈಗ ನಿಜ ಹೇಳಿ, ಮಾಲೀಕರು ಯಾರು? ನಿಜವಾಗ್ಲೂ ಮಾಲೀಕ್ ಇವರೇ. ಕರೆಕ್ಟ್ ಸರ್, ನೀವು ನಾವು ಕ್ಯಾಶಿಯರ್ ಮಾತ್ರ. ನೀವು ಕರೆಕ್ಟ್ ಸರ್, ನಮ್ಮಲ್ಲೂ ನಾನು ಹಂಗೆ ಹೇಳುದು ಮಾಲೀಕರು ಇವರೇ ಅಂತ. ಫಸ್ಟ್ ಟೈಮ್ ನೀವು ಹೋಟ್ಲ್ ಬಂದಿರೋದು, ನಾನು ತಿಂದಿದ್ದ ಎಲ್ಲ ಐಟಮು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ದಯವಿಟ್ಟು ಇದನ್ನು ಎಲ್ಲರೂ ನೇತಾಕಿ, ಇದನ್ನ ನೋಡಿದಾಗೆಲ್ಲ ನನ್ನ ನೆನ್ಸ್ಕೊಳ್ಳಿ, ಬೊಂಬಾಟ್ ಭೋಜನ ನೆನ್ಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಲ್ತ್ ಮ್ಯಾಜಿಷಿಯನ್ ಯಾವಾಗ ಬರ್ತಾರೆ, ಏನು ಹೇಳ್ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ ನಾನು. ಇವತ್ತೇನು ಹೊಸ ಅಡಿಗೆ ಹೇಳ್ಕೊಡ್ತೀರ? ಈಗ ಬರೀ ಸೋರೆಕಾಯಿ, ಗೋಬಿ, ಹೂಕೋಸು ಎರಡು ಹಾಕ್ಬಿಟ್ಟು ಒಂದು ಸೂಪ್ ಮಾಡ್ಕೊಂಡು ಕುಡಿಯೋಣ. ಫ್ಯಾಂಟಾಸ್ಟಿಕ್, ಸೋರೆಕಾಯಿ ಮತ್ತು ಗೋಬಿ ಸೂಪ್, ವೆರಿ ನೈಸ್. ಏನೇನು ಬೇಕು ಈ ಸೋರೆಕಾಯಿ ಗೋಬಿ ಸೂಪ್ಗೆ? ಹೆಸರೆಲ್ಲ ಎರಡಿದೆ, ಸೋರೆಕಾಯಿ ಗೋಬಿ ಬಂದ್ಬಿಡ್ತು. ಸ್ವಲ್ಪ ಕ್ಯಾರೆಟ್, ಟೊಮೆಟೊ. ಓಕೆ, ಈ ಕ್ಯಾರೆಟು, ಟೊಮೆಟೊ, ಸೋರೆಕಾಯಿ ಇದೆಲ್ಲ ಒಂದು ಸ್ವಲ್ಪ ಬೇಯಿಸಿ ಇಟ್ಕೊಂಡ್ಬಿಡೋಣ. ಓಕೆ, ಗೋಬಿ ಮಾತ್ರ ಸ್ವಲ್ಪ ಬಿಸಿನೀರು ಅರಿಶಿನ ಹಾಕಿ ಅದರೊಳಗೊಂದು 5 ಇಟ್ಟು ಆಮೇಲೆ ತೆಗೆದಿಟ್ಕೊಳ್ಳೋಣ. ಓಕೆ, ಈರುಳ್ಳಿ ಸ್ವಲ್ಪ ಸಣ್ಣಕ್ಕೆ ಕತ್ತರಿಸಿ ಇಟ್ಕೊಂಡಿರ್ತಕ್ಕಂಥದ್ದು, ಜೀರಿಗೆ, ಮೆಣಸು, ಇಂಗು ಅಥವಾ ಶುಂಠಿ, ಎರಡರೊಳಗೆ ಯಾವ್ದಿದ್ರೂ ಪರವಾಗಿಲ್ಲ, ಶುಂಠಿನೇ ಹಾಕೊಂಡು ಒಂದು ಲವಂಗ ಹಾಕೊಂಡ್ಬಿಡೋಣ. ಬೆಣ್ಣೆ ತುಪ್ಪ, ತುಪ್ಪ ಅಂದ್ರಲ್ಲ ಎರಡೂ ಓಕೆ. ಈಗ ಡೈರೆಕ್ಟ್ ಆಗಿ ಅಮ್ಮನೇ ಬೆಣ್ಣೆ ತುಪ್ಪ ಅಂತ ಬಳಸಕ್ ಶುರು ಮಾಡಿದ್ಮೇಲೆ ನಾನು ತುಪ್ಪ ಬಳಸಿದಾಗ ಯಾರು ಕಂಪ್ಲೇಂಟ್ ಮಾಡಂಗಿಲ್ಲ. ಓಕೆ, ಈಗ ಶುರು ಮಾಡೋಣ. ಏನ್ ಮಾಡ್ಬೇಕು ಫಸ್ಟ್? ನಾವೇನೇನು ಬೇಯಿಸಿ ಇಟ್ಕೊಂಡಿದೀವಿ ಅದನ್ನೆಲ್ಲ ರುಬ್ಬಿಕೊಂಡ್ಬಿಡೋಣ, ಪೇಸ್ಟ್ ಮಾಡ್ಕೊಂಡು. ಓಕೆ, ಬೇಯಿಸ್ಕೊಂಡಿರೋ ಅಂತ ಸೋರೆಕಾಯಿ, ಟೊಮ್ಯಾಟೊ, ಟೊಮ್ಯಾಟೊ ಮತ್ತೆ ಕ್ಯಾರೆಟ್, ಕ್ಯಾರೆಟ್ ಇದಕ್ಕೇನು ಹಾಕೋದ್ ಬೇಡ, ಸುಮ್ಮನೆ ರುಬ್ಬಿ. ಎಸ್, ವಾವ್, ವಾಟ್ ಎ ಬ್ಯೂಟಿಫುಲ್ ಕಲರ್. ಓಕೆ, ಈಗ ಜೀರಿಗೆ ಮೆಣಸು ಸ್ವಲ್ಪ ಹುರ್ಕೊಳ್ಳೋಣ. ಈ ಜೀರಿಗೆ ಮೆಣಸು ಅವಾಗಲೇ ಆ ತಕ್ಷಣದಲ್ಲಿ ಹುರ್ಕೊಂಡು ಅವಾಗ ಪುಡಿ ಮಾಡಿ ಹಾಕ್ಕೊಂಡ್ರೆ ಅದೊಂಥರ ಅದರಲ್ಲಿರುವಂಥ ಪರಿಮಳ ಯಾವುದು ಕೂಡ ಹೋಗೋದಿಲ್ಲ. ಮತ್ತೆ ಕೆಲವರು ಏನು ಮಾಡಿರ್ತಾರೆ ಅಂದರೆ ಮುಂಚೆನೆ ಮಾಡಿ ಮಾಡಿ ಪುಡಿಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ಅದರಲ್ಲಿ ಅಷ್ಟೊಂದು ಸಿಕ್ಕೋದಿಲ್ಲ. ಸ್ವಲ್ಪನೇ ಒಂದು 1 ಎಕ್ಸ್ಟ್ರಾ ಖರ್ಚಾದರೂ ಪರವಾಗಿಲ್ಲ, ಅವಾಗಲೇ ಹುರ್ಕೊಂಡು ಅವಾಗ ಪುಡಿ ಮಾಡ್ಕೊಳ್ಳೋದು ಒಳ್ಳೆ ಟೇಸ್ಟು ಕೊಡುತ್ತೆ, ಪರಿಮಳನೂ ಕೊಡುತ್ತೆ. ಇದನ್ನ ತರ್ತರಿಯಾಗಿ ಮಾಡ್ಲ, ನುಣ್ಣಿ ಮಾಡ್ಲ. ಇದು ರೆಡಿ ಆಯ್ತು. ಎಸ್, ಹಾ, ಇವಾಗ ಪ್ಯಾನ್ ಇಟ್ಕೊಳ್ಳೋಣ ಒಲೆ ಮೇಲೆ. ಓಕೆ, ಬೆಣ್ಣೆ, ಸಾಕು. ಬೆಣ್ಣೆ ಬಹಳ ಶ್ರೇಷ್ಠವಾದದ್ದು. ಇದು ಕಪ್ಪಗಾಗದಿರೋದಕ್ಕೆ ಒಂಚೂರು ಎಣ್ಣೆ. ಹಾ, ಕೃಷ್ಣ ಬರೀ ಬೆಣ್ಣೆನೇ ತಿಂತಾ ಇದ್ದ ಅಂತ. ಹೌದು, ಈ ಹಿಂದಿನ ಪುರಾಣಗಳಲ್ಲೆಲ್ಲ ಬರುವಂತಹ ಕಥೆಗಳಲ್ಲಿ ಏನಾದರೂ ಒಂದು ಪಾಯಿಂಟ್ ಇಟ್ಟಿದ್ದಾರೆ ಅಂದರೆ
ಅದು ನಮಗೆ ನೋಡೋದಕ್ಕೆ ಏನೋ ಮಗು ಬೆಣ್ಣೆ ತಿನ್ನತ್ತೆ, ಕದ್ದು ತಿಂತಾನೆ, ಅಲ್ಲಿ ತಿಂತಾನೆ, ಇಲ್ಲಿ ತಿಂತಾನೆ, ಗಡಿಗೆ ಕೈ ಹಾಕ್ತಾನೆ. ಆದರೆ ಅದು ಹಿಂದೆ ಭಾಳ ಅರ್ಥ ಇರುತ್ತೆ. ಸುಮ್ ಸುಮ್ನೆ ಕಥೆಗಳನ್ನ ಮಾಡಿಲ್ಲ. ಕೃಷ್ಣ ಅಂದ್ರೆ ಅರ್ಥ ಕಪ್ಪು. ಕೃಷ್ಣ ತುಂಬಾ ಕಪ್ಪುಗಿದ್ದಂತ ಅವನು. ಕೃಷ್ಣ ಅವನು ಈ ಬೆಣ್ಣೆಯನ್ನ ಜಾಸ್ತಿ ತಿಂತ ಇದ್ದ. ಬೆಣ್ಣೆಯನ್ನ ತಿನ್ನೋದ್ರಿಂದ ಏನಾಗತ್ತೆ ಅಂದ್ರೆ ಚರ್ಮದ ಬಣ್ಣ ಬದಲಾಗತ್ತೆ, ಬಣ್ಣದ ಸೊಗಸು ತುಂಬಾ ಚೆನ್ನಾಗತ್ತೆ, ಮುಖದಲ್ಲಿ ಕಾಂತಿ ಚೆನ್ನಾಗಿ ಬರುತ್ತೆ. ಬೆಣ್ಣೆ ತುಪ್ಪ ತಿನ್ಬೇಕು, ಸ್ವಲ್ಪ ಕಸರತ್ ಮಾಡ್ಬೇಕು, ತಿಂದದನ್ನ ಚೆನ್ನಾಗಿ ಕರಗಿಸೋ ಹಾಗೆ. ನಾವು ಕಸರತ್ ಮಾಡಕ್ ಹೋಗಲ್ಲ, ಬರೀ ತಿನ್ಬಿಟ್ಟು ತಿನ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡ್ರೆ ಅವಾಗ ಬೊಜ್ಜು ಬರುತ್ತೆ. ಅದಕ್ಕೆ ಹೆದರ್ಕೊಂಡು ಇದನ್ನು ತಿನ್ನಲ್ಲ, ಎಂತ ಅನ್ಯಾಯ. ತಿನ್ನಿ, ಚೆನ್ನಾಗಿ ಮಜಾ ಮಾಡಿ, ಒಂದ್ 10 ನಿಮಿಷ ಎದ್ದು ಬಗ್ಗೆ ಉಟ್ ಬೈ ಸೊಡಿರಿ ಬೆಣ್ಣೆ ತುಪ್ಪ. ಇಷ್ಟೇ ನಾವು ಮಾಡ್ಬೇಕಾಗಿರೋದು. ಇದಕ್ಕೆ ಏನಾಗ್ಲಿ, ಇದಕ್ಕೆ ಶುಂಠಿ ಹಾಕೊಳ್ಳೋಣ. ಶುಂಠಿ ಜಜ್ಜಿದೆ ಇಲ್ಲಿ, ಸ್ವಲ್ಪ ಹಾಕೊಳ್ಳೋಣ. ಇಷ್ಟು ಸಾಕು. ಅದೇ ಒಂದು ಲವಂಗ ಹಾಕ್ಬಿಡಿ, ಅದಕ್ಕೆ ಬೆಣ್ಣೆಗೆ ಹಾಕ್ಬಿಡಿ. ಇದು ಹುರ್ಕೊಂಡು ಶುಂಠಿಯ ಪರಿಮಳ ಏನ್ ಚೆನ್ನಾಗಿ ಬರ್ತಿದೆ ಗೊತ್ತಾ. ಈ ಒಂದೇ ಒಂದು ಲವಂಗ ಏನ್ ಕೆಲಸ ಮಾಡುತ್ತೆ? ನಾಳಗಳಲ್ಲೆಲ್ಲ ರಕ್ತ ನಾಳಗಳಿರ್ಬೋದು, ಅನ್ನ ನಾಳಗಳಿರ್ಬೋದು, ಇಲ್ಲೆಲ್ಲ ಏನಾಗತ್ತೆ, ತಿಂದಿರೋ ಆಹಾರ ಎಲ್ಲ ಆಮೇಲೆ ಅಲ್ಲಲ್ಲೇ ಕಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ಒಂದ್ ಲವಂಗ ಅದಕ್ಕೆ ಹಾಕ್ಬಿಟ್ರೆ ಈ ಕಟ್ಕೊಳ್ಳದೆ ಅದು ಸಲೀಸಾಗಿ ಕರಗಿ ಪೂರ್ತಿ ಒಳಕ್ಕೆ ಹೋಗೋದಿಕ್ಕೆ ಸಹಾಯ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೊಲೆಸ್ಟ್ರಾಲ್ ನ ಕರಗಿಸುತ್ತೆ. ಅದನ್ನ ನಾವು ಬಿಡಿಸಿ ಹೇಳ್ಬೇಕು. ಈಗ ಇದಕ್ಕೆ ಈರುಳ್ಳಿ ಹಾಕ್ಲಿ. ಈರುಳ್ಳಿ ಹಾಕೊಂಡ್ಬಿಡಿ. ಏನು ಮಜಾ ಇದ್ರೆ ಪರಿಮಳ. ಇವ್ರು ನಿಜವಾಗ್ಲೂ ಮ್ಯಾಜಿಷಿಯನ್ ಇವರು. ಮೈ ಗಾಡ್. ಆಮೇಲೆ ಇದನ್ನ ಹೂಕೋಸನ್ನು ಬಿಡಿಸಿಟ್ಕೊಂಡಿದೀವಿ, ಅದನ್ನು ಹಾಕಿ ಹುರ್ಕೊಳ್ಳೋದು. ಹೌದು, ಬೆಣ್ಣೆಯಲ್ಲೇ ಹುರ್ಕೊಳ್ಳೋದು. ವಾವ್, ಈ ಹೂಕೋಸು ಬಹಳ ಬೇಗ ಬೆಂದೋಗುತ್ತೆ. ಹೂಕೋಸಲ್ಲಿ ಏನಿದೆ, ವಿಟಮಿನ್ ಎ ಇದೆ, ಬಿ ಇದೆ, B6 ಇದೆ, ಸಿ ಇದೆ, ಕೆ ಇದೆ, ಇ ಇದೆ, ಇದ್ರ ಜೊತೆಗೆ ರೆಬೋಫ್ಲೇವಿನ್ ಇದೆ, ಥಯಾಮಿನ್ ಇದೆ, ನಿಯಾಸಿನ್ ಇದೆ, ಮ್ಯಾಗ್ನೀಷಿಯಂ ಇದೆ, ಮ್ಯಾಂಗನೀಸ್ ಇದೆ, ಜಿಂಕ್ ಇದೆ, ಕಾಪರ್ ಇದೆ. ಇದೆಲ್ಲ ಇರೋದ್ರಿಂದ ಇದು ಅತ್ಯಂತ ಶ್ರೇಷ್ಠವಾದದ್ದು ಆರೋಗ್ಯಕ್ಕೆ. ನಮಗೆ ಇಷ್ಟೊಂದು ಇಷ್ಟ ಆಗತ್ತೆ ಅಂದರೆ ಹುಳ ಹುಪ್ಪಟೆಗಳಿಗೆಲ್ಲ ತುಂಬ ಇಷ್ಟ. ಅದಕ್ಕೆ ಇದ್ರ ಸಣ್ಣ ಸಣ್ಣ ದಿನಲ್ಲೆಲ್ಲ ಸಣ್ಣ ಹುಳ ಇರುತ್ತೆ. ಅದಕ್ಕೆ ಭಾಳ ಹುಷಾರಾಗಿ ಇದು ತಾಜಾ ಆಗಿರುವಾಗಲೇ ತರಬೇಕು. ಸ್ವಲ್ಪ ಹಳೇದಾಗ್ಬಿಟ್ರು ತುಂಬ ಹುಳ ಬಂದ್ಬಿಡುತ್ತೆ. ಆ ತಾಜಾ ಆಗಿರೋದನ್ನ ತಂದ ತಕ್ಷಣ ಸ್ವಲ್ಪ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅದನ್ನು ಬಿಡಿಸಿಟ್ಬಿಡ್ತು ಅಂದರೆ ಅದರಲ್ಲಿರೋ ಹುಳ ಎಲ್ಲ ಹೊರಕ್ಕೆ ಹೋಗುತ್ತೆ. ನಂತರದಲ್ಲಿ ಇದನ್ನು ನಾವು ಉಪಯೋಗಿಸೋದಕ್ಕೆ ಯೋಗ್ಯವಾಗುತ್ತೆ. ಇದೀವಾಗ ಮೆತ್ತಗಾಗಿದೆ ಅಂದರೆ ರುಬ್ಬಿರೋದನ್ನ ಹಾಕ್ಕೊಳ್ಳೋದು. ಎಸ್, ಈಗ ಉಪ್ಪು ಹಾಕೊಳ್ಳೋಣ. ಉಪ್ಪು, ಜೀರಿಗೆ, ಮೆಣಸು ಪುಡಿ ಸಾಕು. ಸ್ವಲ್ಪ ನೀರು ಹಾಕೊಂಡು ಒಂದು ಕುದಿ ಕುದ್ರೆ ಅಲ್ಲಿಗೆ ಮುಗೀತು. ಮುಗೀತು. ಏನ್ ಸಿಂಪಲ್, ಏನ್ ಈಸಿ. ಸಿಂಪಲ್. ಈ ಗೋಬಿನಲ್ಲಿ ಎಷ್ಟೊಂದು ವಿಶೇಷವಾದ ಗುಣ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಗರ್ಭಕೋಶವನ್ನ ರಕ್ಷಣೆ ಮಾಡುತ್ತೆ ಇದು. ಹಾಗಾಗಿ ಗರ್ಭಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿದ್ದಾಗ ಈ ಗೋಬಿಯನ್ನ ತುಂಬಾ ಹೆಚ್ಚಿನ ಮಸಾಲೆ ಹಾಕ್ದಿರಾ. ಈ ತರ ಸರಳವಾಗಿರುವಂತದ್ದು ಬೇರೆ ಯಾವ ರೂಪದಲ್ಲಾದ್ರೂ ಸರಿ ಆಗಾಗ್ಗೆ ಸೇವನೆ ಮಾಡ್ತಾ ಇದ್ರೆ ಗರ್ಭಕೋಶದಲ್ಲಿರ್ತಕ್ಕಂತಹ ಸೋಂಕು ನಿವಾರಣೆ ಆಗತ್ತೆ, ಅದನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನ ಮಾಡುತ್ತೆ. ಹೃದಯಕ್ಕೆ ಬಹಳಷ್ಟು ಹಿತಕರವಾದದ್ದು. ಇನ್ನು ವಿಟಮಿನ್ ಇ ಸಮೃದ್ಧವಾಗಿರೋದ್ರಿಂದ ಚರ್ಮದ ಸೊಗಸು ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಈ ಒಂದು ಗೋಬಿ ಬಹಳ ವಿಶೇಷವಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ಸೋರೆಕಾಯಿನ ಬಳಸಿದ್ದೀನಿ. ಸೋರೆಕಾಯಿ ಹೃದಯವನ್ನು ರಕ್ಷಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಮತ್ತು ಸೋರೆಕಾಯಿ ಕೂಡ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ, ಗೋಬಿ ಕೂಡ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ. ಸೂಪರ್. ಕುದಿ ಬಂತು, ಸಾಕಲ್ವಾ? ಹಾಂ ಸಾಕು. ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಇದನ್ನ ರೆಡಿ ಮಾಡೋಷ್ಟೊಳಗೆ ಕುಡಿಯೋಕ್ಕೆ ನೀವು ಒಂದು ಹೆಲ್ತ್ ಟಿಪ್ ಕೊಟ್ಬಿಡಿ. ಸಾಧಾರಣವಾಗಿ ಈ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ತುಂಬ ಜನ ಒದ್ದಾಡ್ತಾರೆ.
ಬಹುಶಃ ಒಂದು 100ರಲ್ಲಿ 50 ಜನ ಮಹಿಳೆಯರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ. ಅಂತಹ ಸಮಯದಲ್ಲಿ ಏನ್ ಮಾಡಬೇಕು? ಸುಮ್ಮನೆ ಮಾತ್ರೆಗಳನ್ನ ತೆಗೆದುಕೊಳ್ತೀವಿ. ಮಾತ್ರೆ ತಗೊಂಡ್ರೆ ಈ ತಿಂಗಳಲ್ಲಿ ನೋವು ಕಮ್ಮಿ ಆಗತ್ತೆ, ಮತ್ತೆ ಮುಂದಿನ ತಿಂಗಳಲ್ಲಿ ಪುನಃ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಏನಿಲ್ಲ, ಕರಿ ಎಳ್ಳು, ಈ ಕಪ್ಪು ಬಣ್ಣದ ಎಳ್ಳನ್ನೇ ತಗೋಬೇಕು. ಈ ಕರಿ ಎಳ್ಳನ್ನ ಸ್ವಲ್ಪ ಬೆಚ್ಚಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರಿ. ಗೊತ್ತಿರುತ್ತೆ ಯಾವತ್ತು ಶುರುವಾಗತ್ತೆ ಅಂತ. ಶುರುವಾಗಕ್ಕೆ ಪ್ರಾರಂಭ ಆಗೋದಿಕ್ಕೆ ಮುಂಚೆನೆ ಆ ದಿವಸದಲ್ಲಿ ಬೆಳಿಗ್ಗೆ 1 ಚಮಚದಷ್ಟು ಪುಡಿಯನ್ನ ಬಾಯಿಗೆ ಹಾಕೊಂಡು 1/2 ಲೋಟ ಬಿಸಿ ನೀರನ್ನ ಕುಡಿಬೇಕು. ಬಿಸಿ ಬಿಸಿಯಾಗಿಯೇ ಕುಡಿಬೇಕು, 1/2 ಚಮಚ ಅಷ್ಟೇ. ಪ್ರತಿ ತಿಂಗಳು ಕೂಡ 3 ತಿಂಗಳುಗಳ ಕಾಲ ಸತತವಾಗಿ ಮೊದಲನೇ ದಿವಸ ಬೆಳಿಗ್ಗೆ ನಿಮ್ಗೆ ಆ ಒಂದು ಯಾವತ್ತು ಶುರುವಾಗತ್ತೆ ಅಥವಾ ಶುರುವಾದ ಮೇಲೆ ತಗೊಂಡ್ರು ಪರವಾಗಿಲ್ಲ, ಈ ರೀತಿ ತೆಗೆದುಕೊಳ್ತಾ ಬಂದ್ರೆ 3-4 ತಿಂಗಳಲ್ಲಿ ಮತ್ತೆ ನಿಮ್ಗೆ ಮುಂದಿನ ಮುಟ್ಟಿನ ಸಮಯದ ಹೊತ್ತಿಗೆ ಈ ಹೊಟ್ಟೆ ನೋವು ಬರೋದಿಲ್ಲ. ಅಷ್ಟೇ ಅಲ್ಲ, ಈ ಕರಿ ಎಳ್ಳನ್ನ ಬಳಕೆಯನ್ನ ಮಾಡ್ತಾ ಬಂದಿದ್ದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅದ್ರ ಅಧಿಕ ರಕ್ತಸ್ರಾವ ಆಗೋದಿರ್ಬಹುದು, ಕೆಲವರಿಗೆ ಆಗದೆ ಇರೋದಿರ್ಬಹುದು, ಇವೆಲ್ಲವೂ ಕೂಡ ಸೇರಿ ಹೋಗೋದಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಫ್ಯಾಂಟಾಸ್ಟಿಕ್. ಈಗ ಅಮ್ಮ ಇಂಥ ಬ್ಯೂಟಿಫುಲ್ ಟಿಪ್ ಕೊಟ್ಟಿರೋದಕ್ಕೆ ಅವ್ರಿಗೆ ಒಂದು ಬ್ಯೂಟಿಫುಲ್ ಸೂಪ್ ಕೊಡೋಣ. ಅವರೇ ಮಾಡಿದ ಸೂಪು ಅವ್ರಿಗೆ ಕೊಡೋದು, ಕ್ರೆಡಿಟ್ ನಾವು ತಗೊಳ್ಳೋದು. ಅಮ್ಮ ಪ್ಲೀಸ್. ಇವತ್ತು ಯಾರು ಇದನ್ನ ಮೊದಲು ಟೇಸ್ಟ್ ಮಾಡೋದು? ನಾನೇ. ಸೂಪ್ ಗೀಪಲ್ಲ, ನಮ್ಮ ಡಿಪಾರ್ಟ್ಮೆಂಟ್. ಎಲೆ ಕಹಿ ಇರೋದು ಅವ್ರ ಡಿಪಾರ್ಟ್ಮೆಂಟ್, ಅವೆಲ್ಲನೂ ನಮ್ದು. ಸೂಪರ್. ಜೋಳ ಹೇಳ್ತೀನಿ, ಟೊಮ್ಯಾಟೊ ಮತ್ತೆ ಕ್ಯಾರೆಟ್ ಇದೆಯಲ್ಲ, ಅದೆರಡರ ಕಾಂಬಿನೇಷನ್ನು ಎಕ್ಸ್ಟ್ರಾಡಿನರಿ, ಬ್ಯೂಟಿಫುಲ್. ಸೂಪ್ಗೆ ಒಳ್ಳೆ ಬಾಡಿ ಕೊಟ್ಟಿದೆ. ಓಕೆ, ಇದರಲ್ಲಿ ಫ್ಲೇವರ್ಸು ಬರೀ ಜೀರಿಗೆ ಮೆಣಸು, ಸಾಮಾನ್ಯವಾಗಿ ಬರೀ ಮೆಣಸು ಹಾಕ್ತಾರೆ, ಇದು ಜೀರಿಗೆ ಹಾಕಿರೋದ್ರಿಂದ ಒಂದು ವಿಶೇಷವಾದಂಥ ಒಂದು ಫ್ಲೇವರ್ ಸಿಕ್ಕಿದೆ. ಅಫ್ಕೋರ್ಸ್ ನಮ್ಮ ಕಾಲಿಫ್ಲವರು ಕರುಮ್ ಕರುಮ್ ಅಂತ ಸಿಗುತ್ತೆ, ಭಾಳ ಚೆನ್ನಾಗಿದೆ. ಎಕ್ಸ್ಟ್ರಾಡಿನರಿ, ಸೂಪರ್. ಇಷ್ಟು ಚೆನ್ನಾಗಿರೋದು, ಇಷ್ಟು ರುಚಿಯಾಗಿರೋದು, ಹೆಲ್ದಿ ಫುಡ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಈಗಲೇ ಗೊತ್ತಾಗಿದ್ದು. ಹೆಲ್ತ್ ಮ್ಯಾಜಿಷಿಯನ್ ಇವರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ನಮಸ್ತೆ. ನಿಮಗಾಗಿ ಓಡೋಡಿ ಬಂದೆ ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳ ಪಾಕ. ನಳಪಾಕದಲ್ಲಿ ಇವಾಗ ಇನ್ನೊಂದು ಹೊಸ ಐಟಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ? SKC. SKC ಅಂದ್ರೆ ಸಿಹಿ ಕಹಿ ಚಂದ್ರು ಅಲ್ಲಪ್ಪ, ಸ್ವೀಟು ಖಾರ ಚಾವಲ್. ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1.5 ಕಪ್ಪಷ್ಟು ಬಾಸುಮತಿ ಅಕ್ಕಿಯನ್ನ ತೊಳೆದಿಟ್ಕೊಂಡಿದ್ದೀನಿ. 6 ಹಸಿಮೆಣಸಿನಕಾಯಿ ಮತ್ತೆ ತರಕಾರಿಗಳನ್ನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದ ಹೆಚ್ಚಿರೋ ಎಲೆಕೋಸು, ಬೇಯಿಸಿರುವ ಬಟಾಣಿ, ಪೈನಾಪಲ್ ನ ಸಣ್ಣ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ನಾನು ಒಂದ್ ಸ್ವಲ್ಪ ಸೋಯಾ ಸಾಸು, ಒಂದ್ ಸ್ವಲ್ಪ ಶೆಜ್ವಾನ್ ಸಾಸು, ಒಂದ್ ಸ್ವಲ್ಪ ಸಕ್ಕರೆ, ಬಿಳಿ ಮೆಣಸಿನ ಪುಡಿ, ವೆನಿಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕೊತ್ತಂಬರಿ ಸೊಪ್ಪು. ಈಗ ಇಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ನೆನೆಸಿರುವ ಬಾಸುಮತಿ ಅಕ್ಕಿಯನ್ನ ಹಾಕೋಣ. ಓಕೆ, ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ. ಈ ಎಣ್ಣೆ ಹಾಕೋದ್ರಿಂದ ಅನ್ನ ಉದುರದ್ರಾಗತ್ತೆ, ಅಕ್ಕಿ ಉದುರದ್ರಾಗತ್ತೆ ಒಂದು, ಮತ್ತು ಅದಕ್ಕೆ ಒಂದು ಒಳ್ಳೆ ಶೈನ್ ಬರುತ್ತೆ. ಇದು ಪೂರ್ತಿಯಾಗಿ ಪಿಚ್ಚ ಅನ್ನೋಂಗೆ ಬೇಯಿಸಬಾರ್ದು, 70% to 80% ಅದ್ರ ಮೇಲೆ ಬೇಯಿಸಬಾರ್ದು. ಹಿಂಗೆ ಅದನ್ನ ಕಟ್ ಆಗ್ಬೇಕು ಅಷ್ಟೇ, ಜಾಸ್ತಿ ಪಿಚ್ಚಕ್ಕೆ ಆಗಬಾರ್ದು. ಕಟ್ ಆಗೋದಷ್ಟು ಬೇಯಿಸಿದ್ರೆ ಕರೆಕ್ಟ್ ಇರುತ್ತೆ. ಈ ಬಾಸುಮತಿ ಅಕ್ಕಿ ಮುಕ್ಕಾಲು ಬೇಯಬೇಕು ಅಷ್ಟರಲ್ಲಿ. ನಾವೆಲ್ಲ ಮಾಡೋಣ, ಒಂದು ಸ್ವಲ್ಪ ಟೈಮ್ ಪಾಸ್. ನಿಮ್ಮೆಲ್ರಿಗೂ ಈ ಕಾನ್ಕ್ರೀಟ್ ಅನ್ನೋ ಪದ ಗೊತ್ತಿರುತ್ತೆ. ಇವಾಗ ಮನೆ ಕಟ್ಸೋರಿರ್ಬೋದು, ಮನೆ ಕಟ್ಸಿರೋರಿರ್ಬೋದು, ಅಥವಾ ಮನೆ ಕಟ್ಸ್ಬೇಕು ಅಂತ ಕನಸು ಕಾಣ್ತಾರೋರು, ಅಥವಾ ಇನ್ನೊಬ್ರು ಮನೆ ಕಟ್ತಾ ಇದಾರೆ ಅಂತ ಹೊಟ್ಟೆ ಹುರ್ಕೊಂಡು ನೋಡೋರಿರ್ಬೋದು, ಎಲ್ರಿಗೂ ಈ ಕಾನ್ಕ್ರೀಟ್ ಅನ್ನೋ ಪದ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ಎಷ್ಟು ಕಾಮನ್ ಆ ಪದ ಅಂದ್ರೆ, ಏನ್ರಿ ಇವತ್ತು ನಿಮ್ಮಲ್ಲಿ ತಿಂಡಿ ಅಂದ್ರೆ ಕಾನ್ಕ್ರೀಟು ಅಂತಾರೆ. ಅಲ್ಲ, ಉಪ್ಪಿಟ್ಟಿಗೆ ಕಾನ್ಕ್ರೀಟ್ ಅಂತ ಹೆಸರಿಟ್ಟಿದ್ದು ಯಾವನ ಸಿವಿಲ್ ಇಂಜಿನಿಯರ್ ಇರ್ಬೇಕು ಕಣ್ರಿ?
ಒಂದ್ ರೀತಿಲ್ ಅದು ಸರಿ ಅಂತ ಇಟ್ಕೊಳ್ಳಿ. ಈ ಒಂದು ಒಂದ್ ಹದಕ್ಕೆ ಮರಳು ಸಿಮೆಂಟ್ ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಂಕ್ರೀಟ್ ಅಂಗಿ ಉಪ್ಪಿಟ್ಟು ತರನೇ ಕಾಣಿಸುತ್ತೆ. ಉಪ್ಪಿಟ್ಟಲ್ಲಿ ಬಹಳ ಶ್ರೇಷ್ಠವಾದ ಉಪ್ಪಿಟ್ಟು ಯಾವ್ದು ಗೊತ್ತಾ, ನಾನ್ ಮಾಡೋದು ಬೋಳು ಉಪ್ಪಿಟ್ಟು ಅಂತ. ಇದು ಹೆಸರಿಟ್ಟಿದ್ ನಾನೇ, ನನ್ನ ತಲೆಯ ನೆನಪಿಗಾಗಿ ಆ ಹೆಸರಿಟ್ಟಿದ್ದು ಬೋಳು ಉಪ್ಪಿಟ್ಟು ಅಂದ್ರೆ ಬೋಳು ಉಪ್ಪಿಟ್ಟು ಅಂತ. ಏನಿಲ್ಲ ರೀ, ಒಗ್ಗರಣೆ ರವೆ ಹಾಕಿ ಮಿಕ್ಸ್ ಮಾಡೋದು, ಬಿಸಿ ನೀರು ಹಾಕೋದು, ಒಂದು ಸ್ವಲ್ಪ ಉಪ್ಪು ಹಾಕೋದು, ಮುಗಿದೋಯ್ತು ಉಪ್ಪಿಟ್ಟು ರೆಡಿ. ಬೋಳು ಉಪ್ಪಿಟ್ಟು ಬೇಜಾರಾಯ್ತಾ, ಬಾಯಿಗೆ ಒಂದಷ್ಟು ಕುಡ್ದಿರೋ ರವೆ ಹಾಕೊಂಡು ಬಿಸಿನೀರು ಹಾಕೊಂಡು ಉಪ್ಪು ಹಾಕೊಂಡ್ಬಿಡಿ, ಒಳಗಡೆ ಉಪ್ಪಿಟ್ಟು ಆಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಉಪ್ಪಿಟ್ಟು ಬಗ್ಗೆ ಒಂದು ಕಿವಿ ಮಾತು ಹೇಳಲೇಬೇಕು. ಯಾರೂ ತಿನ್ನಕ್ಕೆ ಬೇಡವಾದಂಥ ಉಪ್ಪಿಟ್ಟನ್ನ ನಾಯಿಗೆ ಹಾಕಿ ಅದರಲ್ಲಿ ಕಚ್ಚಿಸ್ಕೊಳ್ಳೋ ಬದಲು ನಾವೇ ತಿನ್ನೋದು ವಾಸಿ. ಓಕೆ, ಕರೆಕ್ಟಾಗಿ ಮುಕ್ಕಾಲು ಬೆಂದಿದೆ ನೋಡಿ, ಹಿಂಗೆ ಅಂತಕ್ಷಣ ಕಟ್ಟಾಗತ್ತೆ ಅಷ್ಟೇ ಅದು. ಓಕೆ, ಸಾಕಿದು, ಆಫ್ ಮಾಡ್ಬಿಡೋಣ. ಈಗೇನು ಮಾಡಬೇಕು ಅಂದರೆ ಇದನ್ನು ಶೋಧಿಸಬೇಕು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಎಸ್, ತುಪ್ಪ ಹಾಕ್ಬಿಟ್ಟು ಒಂದು ಫೋರ್ಕ್ ತಗೋಬೇಕು. ಫೋರ್ಕ್ ತಗೊಂಡು ಸುಮ್ಮನೆ ಹಿಂಗೆ ಅನ್ಬೇಕು. ಹಿಂಗಂದಾಗ ಬಾಸುಮತಿ ಅಕ್ಕಿ ಒಡೆಯಲ್ಲ, ಬಿಟ್ಬಿಡ್ಬೇಕು. ಇದು ಆರಕ್ಕೆ ಇದಾರಲಿ. ಅಷ್ಟರಲ್ಲಿ ನಾವು ಸ್ವೀಟು ಖಾರ ಚಾವಲ್ಗೆ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ಓಕೆ, ಒಲೆ ಹಚ್ಚೋದು, ಅದ್ರ ಮೇಲೆ ಒಂದು ಪ್ಯಾನ್ ಇಡಬೇಕು. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಈಗ ಇದು ಚೆನ್ನಾಗಿ ಕಾದಿದೆ, ಇದಕ್ಕೆ ನಾವು ಮೆಣಸಿನ್ಕಾಯಿ ಹಾಕೋಣ. ಖಾರವಾದ ಮೆಣಸಿನ್ಕಾಯಿ. ಓಕೆ, ಇದಕ್ಕೆ ತರಕಾರಿಗಳನ್ನು ಹಾಕೋಣ, ಸಣ್ಣದಾಗಿ ಹೆಚ್ಚಿರುವ ತರಕಾರಿಗಳು, ಫೈನ್ ಕಟಿಂಗ್. ಓಕೆ, ಇದಕ್ಕೆ ಎಲೆಕೋಸು, ಆಮೇಲೆ ಕ್ಯಾಪ್ಸಿಕಮ್. ಇದಿಷ್ಟು ಎಣ್ಣೆನಲ್ಲಿ ಸುಮ್ಮನೆ ಹಾಗೆ ಫ್ರೈ ಮಾಡಬೇಕು. ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗ ಅದು ಬೆಂದೋಗುತ್ತೆ. ಇದು ಸುಮಾರು 3/4 ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲೆಗಳನ್ನು ಹಾಕೋಣ. 1 ಟೀಸ್ಪೂನಷ್ಟು ವೆನಿಗರ್ ಹಾಕ್ತಾಯಿದ್ದೀನಿ, ವೆನಿಗರು ಹುಳಿ. ಓಕೆ, ಆಮೇಲೆ 1 ಟೀಸ್ಪೂನಷ್ಟು ಸೋಯಾ ಸಾಸ್. ಚೈನೀಸ್ ಐಟಮ್ ಅಂದರೆ ಈ ಸೋಯಾ ಸಾಸ್ ಇರಲೇಬೇಕು. ಇದು ಇಂಡಿಯನ್ ಚೈನೀಸ್, ಇಟ್ ಈಸ್ ನಾಟ್ ಚೈನೀಸ್ ಚೈನೀಸ್. ಶೆಜ್ವಾನ್ ಸಾಸ್ ಇದು 2 ಚಮಚ. ಓಕೆ, ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಇಂಪ್ರೂವೈಸ್ ವರ್ಷನ್ಸ್ ಏನಂದರೆ, ಇದಕ್ಕೆ ನೀವಿನ್ನ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಬೋದು, ಶುಂಠಿ ಹಾಕ್ಬೋದು, ನಾನು ಅವೆಲ್ಲ ಏನು ಹಾಕ್ತಾಯಿಲ್ಲ, ಬರೀ ಇಷ್ಟಲ್ಲೇ ಮಾಡ್ತಾ ಇರೋದು. ಶೆಜ್ವಾನ್ ಸಾಸಿನ ಪರಿಮಳ ಹೋಗಬಾರ್ದು ಅಂತ ಶುಂಠಿ ಹಾಕ್ತಾಯಿಲ್ಲ. ಇದಕ್ಕೆ ಬೇಯಿಸಿರುವ ಬಟಾಣಿ, ಬಟಾಣಿ ಮಾತ್ರ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಓಕೆ, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು. ಈಗ ಇದಕ್ಕೆ ಬಿಳಿ ಮೆಣಸಿನ ಪುಡಿ. ಇದೇನಂದ್ರೆ ಖಾರ ಇದರಿಂದನೇ ಬರೋದು, ಮೆಣಸಿನಕಾಯಿ ಖಾರ, ಈ ಮೆಣಸು ಖಾರ, ಎರಡೇ ಖಾರ. ಸ್ವೀಟು ಖಾರ ಅಂದಮೇಲೆ ಸ್ವೀಟ್ ಬೇಕಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ, 1/4 ಟೀಸ್ಪೂನಷ್ಟು ಸಕ್ಕರೆ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವ ಪೈನಾಪಲ್, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಅನ್ನ ಹಾಕಿದ ಮೇಲೆ ಬ್ಯಾಲೆನ್ಸ್ ಉಪ್ಪು ಹಾಕೋಣ. ಈಗ ತರಕಾರಿ ಬೇಯಕ್ಕೆ ಮಾತ್ರ ಒಂದು ಸ್ವಲ್ಪ ಉಪ್ಪು. ಓಕೆ,
ತರಕಾರಿ ಎಲ್ಲ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಟಿಪ್, ಕ್ಯಾಂಡಲ್ ತರಕ್ ಹೇಳಿದ್ನಲ್ಲ ಎಲ್ಲಿಟ್ಟಿರಿ? ಅಲ್ಲೇಟ ನೋಡು. ಕ್ಯಾಂಡಲ್ ಯಾವನಾರ ಉಪ್ ನೀರ್ನಾಗ ಹತ್ತನ ಅದನ್ನ ಹಿಂಗ ಕ್ಯಾಂಡಲ್ ನ ಉಪ್ ನೀರ್ನಾಗ ನೆನ್ಸಿ ಒಣಗಿಸಿ ಉಪಯೋಗಿಸಿದ್ರ ಬಹಳ ದಿನ ಬಾಳಿಕೆ ಬರ್ತೈತಿ. ಹೌದಾ? ನಂಗ್ ಗೊತ್ತೇ ಇರ್ಲಿಲ್ಲ. ಬ್ರಸಿ ಇದ್ರಿ ನೀವು ಹೆಂಚಿ ಹೇಳಿದ್ರ ಬರೋಬ್ಬರನ ಇರ್ತೈತಿ. ಗೊತ್ತಾತಲ್ಲ, ಉಪ್ ನೀರ್ನಾಗ ಕ್ಯಾಂಡಲ್ ನ ನೆನೆಸಿ ಒಣಗಿಸಿ ಉಪಯೋಗಿಸಿದ್ರ ಬಹಳ ದಿನ ಬರ್ತದ. ಈಗ ಇದು ಬೆಂದಿದೆ, ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂತ ಅನ್ನ ಹಾಕೋಣ. ಸಾಕಾಗ್ಬೋದು. ಓಕೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವೀಟು ಖಾರ ಚಾವಲ್ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಟ್ಟು ಅದಕ್ಕೆ ನೆನೆಸಿಟ್ಟುಕೊಂಡ ಬಾಸುಮತಿ ಅಕ್ಕಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಉದುರುದುರಾಗಿ ಬೇಯುವಂತೆ ಬೇಯಿಸಿ. ಬೆಂದ ನಂತರ ಅನ್ನ ಬಸಿದುಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕೆದಕಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕತ್ತರಿಸಿದ ಹಸಿ ಮೆಣಸಿನಕಾಯಿ, ಹೆಚ್ಚಿಕೊಂಡಿರುವ ತರಕಾರಿಗಳನ್ನೆಲ್ಲ ಹಾಕಿ ಹುರಿಯಿರಿ. ತರಕಾರಿಗಳು ಮುಕ್ಕಾಲು ಬೆಂದ ನಂತರ ಅದಕ್ಕೆ ವೆನಿಗರ್, ಸೋಯಾ ಸಾಸ್ ಮತ್ತು ಶೇಷ್ವಾನ್ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಯಿಸಿದ ಬಟಾಣಿ, ಬಿಳಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಗೂ ಸಣ್ಣಗೆ ಹೆಚ್ಚಿರುವ ಪೈನಾಪಲ್ ಅನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ತರಕಾರಿಗಳು ಬೆಂದ ನಂತರ ಅದಕ್ಕೆ ಬೇಯಿಸಿಟ್ಟುಕೊಂಡಿರುವ ಬಾಸುಮತಿ ಅಕ್ಕಿಯ ಅನ್ನವನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಘಮ ಘಮಿಸುವ ಸ್ವೀಟು ಖಾರ ಚಾವಲ್ ಸವಿಯಲು ಸಿದ್ಧ. ವಾವ್, ಸಖತ್ತಾಗಿದೆ ಪರಿಮಳ. ಹೆಸ್ರ ತಿಂದ್ರೆ ನಿಮ್ಗೆ ಅರ್ಥ ಆಗೋದು, ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಆದರೂ ಟ್ರೈ ಮಾಡ್ತೀನಿ ಹೇಳಕ್ಕೆ. ಫಸ್ಟ್ ಆಫ್ ಆಲ್ ಅಕ್ಕಿ ಕರೆಕ್ಟಾಗಿ ಬಂದಿದೆ, ಅಗಲಗಳಾಗಿ ಸಿಗತ್ತೆ ತಿನ್ನಕ್ಕೆ, ಭಾಳ ಮಜಾ ಇದೆ. ಎರಡನೇದು ಬಾಯಿಗೆ ಹಾಕೊಂಡ ತಕ್ಷಣ ಸೋಯಾ ಸಾಸ್ ಘಮ ಘಮ್ ಅಂತ ಬರುತ್ತೆ, ಬೇರೆ ಇನ್ನೇನು ಮಸಾಲೆ ಇಲ್ಲ, ಬೆಳ್ಳುಳ್ಳಿ ಈರುಳ್ಳಿ ನಥಿಂಗ್, ತರಕಾರಿಗಳ ಹದುವಾಗಿ ಬೆಂದಿದೆ, ಖಾರ ಪರ್ಫೆಕ್ಟ್. ಇದರ ಮಜಾ ಏನು ಅಂದರೆ ತಿನ್ಬೇಕಾದ್ರೆ ಮಧ್ಯದಲ್ಲಿ ಸಣ್ಣದಾಗಿರುವ ಪೈನಾಪಲ್ ಸಿಗುತ್ತೆ. ಆಹಾಹಾ, ಏನು ಮಜಾ ಕೊಡುತ್ತೆ ಗೊತ್ತಾ? ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಎಷ್ಟೊಂದು ಸಲ ಅಲ್ಲಿಂದ ಇಲ್ಲಿಗೆ ಓಡಾಡಿದೆ ಪ್ರಿಯೆ ನಿನಗೋಸ್ಕರ, ಎಷ್ಟೊಂದು ಸಲ ಅಲ್ಲಿಂದ ಇಲ್ಲಿಗೆ ಓಡಾಡಿದೆ ಪ್ರಿಯೆ ನಿನಗೋಸ್ಕರ. ಆ ಓಟಗಳ ಲೆಕ್ಕ ಇಟ್ಟಿದ್ದರೆ ನಾನು ಆಗುತ್ತಿದ್ದೆ ತೆಂಡೂಲ್ಕರ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದೇ ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರೆತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಓಕೆ, ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬೊಂಬಾಟ್ ಭೋಜನ ಈಸ್ ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ಸ್.
ಓಕೆ, ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.